ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನ್ ಆ್ಯಂಡ್ ಸೆನ್ ಕನ್ನಡ ಬ್ಲಾಗ್ಸ್. ನಾನು ಸಿಂಚನ್ ಎಲ್ಲರೂ ಆಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ಟೈಮ್ ಬಂದು 3:30 ಆಗಿದೆ. ಓ, ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡಿ. 3:30, 3:30 ಬಸ್ ಸ್ಟ್ಯಾಂಡ್ಗೆ ಒಂದು ಆಟೋ ಇಲ್ಲ ಇಲ್ಲಿ. ಸೊ ಆಟೋ ಬರುತ್ತೇನೋ ನೋಡೋಣ ಅಂಥೇಳಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ, ನಾನಿನ್ನು ಹಿಂದೆ ಇದ್ದೀನಿ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇಷ್ಟೊತ್ತಿನಲ್ಲಿ ಯಾರು ನೋಡ್ಬಿಟ್ರೆ ಒಂಥರ ಭಯ ಆಗುತ್ತೆ, ನಾಯಿಗಳೆಲ್ಲ ಬೊಗಳುತ್ತಾ ಇರ್ತವೆ. ಸೊ ನಾವಿವತ್ತು ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗವಿದು ಮುಡಿ ತೆಗ್ಸೋದಿತ್ತು. ಸೊ ಅವರೆಲ್ಲ ಮುಂದೆ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ, ನಾನಿನ್ನು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟೈಮು ಬಂದು 3:30, ಆಟೋ ಒಂದೂ ಇಲ್ಲ. ಸಿಗುತ್ತೇನೋ ಅಂತ ಬಂದರೆ ಒಂದು ಆಟೋನೂ ಸಿಕ್ಕಿಲ್ಲ. ಸೊ ನೋಡ್ತಾ ಇರ್ಬೋದು ನಾಯಿ ಬೊಗಳಕ್ಕೆ, ನಾಯಿ ಬೊಗಳುತ್ತಾ ಇದ್ದಾವೆ, ಭಯ ಆಗ್ಬಿಡುತ್ತೆ. ಹಿಂಗೆ ನಾಯಿ ಏನಾದರೂ ಬೊಗಳೋ ಸೌಂಡು ಎಲ್ಲಿ ಬಂದು ಕಚ್ಕೊಂಡ್ಬಿಡ್ತಾವೋ ಅಂತ. ಸೊ ಯಪ್ಪ ಇಲ್ಲೇ ಇದ್ದಾವೆ. ಈ ಟೈಮಲ್ಲಂತೂ ಒಂದು ಗಾಡಿ ಒಂದು ಬೈಕು ಏನು ಓಡಾಡಲ್ಲ ಇಲ್ಲಿ. ಹೋಯ್ತೈತೆ. ಗಟ್ಟಿಗಿಟ್ಟು ಬಸ್ಗಳೆಲ್ಲ ಬರ್ತವೆ. ಹಾಂಡಿಗೆ ಬಂದಾಗ 4 ಗಂಟೆ, ಒಂದು ಬಸ್ ಇಲ್ಲ ಬಸ್ ಸ್ಟ್ಯಾಂಡ್. ಎಲ್ಲೋ ಒಂದು ನಿಂತೈತೆ. ಚಳಿ ಆಗುತ್ತೆ ಅನ್ಸುತ್ತೆ. ಚೂರು ಸ್ವೆಟರ್ ಹಾಕೊಂಡ್ಬಂದಿರ್ ಸರಿ ಆಗದ್ನ. ವಯಸ್ಸಲ್ಲಿ ಹೋಗ್ಬೇಕಂತ ಚಳಿ ಆಗುತ್ತೆ ಇರಬೇಕು. ಜಾನ ಇಲ್ಲ ಅನ್ಸುತ್ತೆ. ಅಶ್ವಮೇಧ ಹೋಗೋದ್ ಲೇಟು ಅದಕ್ಕೆ ಹೋಗೋಣ. ಭಾರಿ ಚೆನ್ನಾಗಿರುತ್ತೆ, ಕುದ್ಗಳಕ್ಕೆ ಜಾಗನೇ ಸಾಲಲ್ಲ. ನಾವು ಆಟೋದವ್ರು ನೋಡು 100 ರೂಪಾಯಿ ಅಂತಾರೆ. ಬಿ ಎಸ್ ಎನ್ ಎಲ್ ನಮ್ಮನೆ ಹತ್ರ ಇಂದ 50 ಕೊಡ್ಕೊಂಡು ಬರ್ತೀವಿ ಮಾಮೂಲಿ ಟೈಮಲ್ಲಿ. ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀವಿ. ನೈಟ್ ಅಂದ್ರೆ ಇನ್ನೊಂದು ಆಟೋ ಹೋಯ್ತಲ್ಲ. ನಾವು ನಡ್ಕೊಂಡ್ ಬರ್ಬೇಕಾದ್ರೆ ಬಿ ಎಸ್ ಎನ್ ಎಲ್ ಹತ್ರ ನಮ್ಗೆ ಆಟೋ ಸಿಕ್ತು. ಆ ಆಟೋದಲ್ಲಿ ಬಂದ್ವಿ ಇಲ್ಲಿಗೆ, ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ 4 ಗಂಟೆನೋ ಆಗಿತ್ತು. ಫಸ್ಟ್ ಬಸ್ ಇತ್ತು ಹಾಸನಿಂದ ಮೈಸೂರಿಗೆ 4:30ಗೇನೋ ಫಸ್ಟ್ ಬಸ್ ಇತ್ತು. ಹಾಗಾಗಿ ಬೇಗನೆ ಎದ್ದು ಬೇಗನೆ ರೆಡಿಯಾಗಿ ಬಂದ್ವಿ. ವಿಸ್ಮಯ ಅಶ್ವಮೇಧ ಬಸ್ಗೆ ಹೋಗೋಣ ಅಂತ ಇದ್ಲು. ಈ ಬಸ್ಸಿಗೆ ಕೂತ್ಕೊಂಡ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಅವಳಿಗೆ ಫೇಸ್ ಡಲ್ ಆಯಿತು. ಅಶ್ವಮೇಧ ಬಸ್ಸಲ್ಲಿ ಹೋಗ್ತಾ ಇರಲಿಲ್ಲ, ಹಾಗಾಗಿ ಇದೇ ಫಸ್ಟ್ ಬಸ್ ಇರೋದ್ರಿಂದ ನಾವು ಈ ಬಸ್ಗೆ ಬಂದ್ವಿ. 4:30, 5:30, 6:30ಗೆಲ್ಲ ಬಸ್ ಇದೆ. ಬಟ್ ಫಸ್ಟ್ ಬಸ್ಗೆ ಹೋದರೆ ಮತ್ತೆ ನಾವು ರಿಟರ್ನ್ ಬೇಗ ಬರೋಕ್ಕೆ ನಮಗೆ ಅನುಕೂಲ ಅಂತ ಹೇಳಿಬಿಟ್ಟು ಉಳ್ಕೊಳ್ಳೋದಾದರೆ ಅಲ್ಲೇ ಸ್ಟೇ ಆಗೋದಾದರೆ ನಾವು ಲೇಟಾಗಿ ಹೋದ್ರೂ ನಡೀತಾಯಿತ್ತು. ಬಟ್ ನಾವು ಉಳ್ಕೊಳ್ಳೋಲ್ಲ, ವಾಪಸ್ ಬರಬೇಕಾಗಿತ್ತು. ಯಾಕಂದರೆ ಸೋಮವಾರ ನಾವು ಹೋಗ್ತಾ ಇದ್ದಿದ್ದು ಭಾನುವಾರ, ಸೋಮವಾರ ವಿಸ್ಮಯಂಗ್ ಸ್ಕೂಲಿಗೆ ಕಳಿಸ್ಬೇಕು, ಹಾಗಾಗಿ ವಾಪಸ್ ಬರಬೇಕು. ಮತ್ತು ಸೋಮವಾರ ಈಗ ಕಾರ್ತಿಕ ಟೈಮ್ ಆಗಿರೋದ್ರಿಂದ ರಶ್ ಇರುತ್ತೆ ಅಲ್ಲಿ ಬೆಟ್ಟದಲ್ಲಿ. ಸೊ ಈಗಲೂ ಭಾನುವಾರನೂ ಕೂಡ ಸ್ವಲ್ಪ ರಶ್ ಇತ್ತು. ಹಾಗಾಗಿ ವಾಪಸ್ ರಿಟರ್ನ್ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾವು 4:30ಗೆ ಬಸ್ ಹತ್ತಿತ್ತು. ನಿದ್ದೆ ಆಗಿರಲ್ಲ, 1 ಗಂಟೆಗೆ ಎದ್ದಿರ್ತೀವಲ್ಲ, ನಿದ್ದೆ ಆಗಿರಲ್ಲ ಅಂತ ಹೇಳಿ ಹಾಗೆಯೇ ಸುಮ್ಮನೆ ಮಲ್ಕೊಂಡಿದ್ವಿ. ನಿದ್ದೆ ಬರಲ್ಲ, ಆದರೂ ಈ ಕಣ್ಣೆಲ್ಲ ಸ್ಟ್ರೆಸ್ ಆಗುತ್ತೆ ಜಾಸ್ತಿ ನಿದ್ದೆ ಮಾಡಿಲ್ಲ ಅಂದರೆ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಮಲ್ಕೊಂಡು ಎದ್ದೇಳೋ ಅಷ್ಟರೊಳಗಡೆ ಬೆಳಗ್ಗೆ ಆಗಿತ್ತು, ಬೆಳಗಿನ ಜಾವ ಆಗಿತ್ತು. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ಆಲ್ಮೋಸ್ಟು 4:30ಗೆ ಕೂತ್ಕೊಂಡಿದ್ದು. ನಾವು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದಾಗ 7:10 ಏನೋ ಆಗಿತ್ತು, ಆ ಟೈಮ್ ಬಂದುಬಿಟ್ಟು 7:10 ಆಗಿತ್ತು. ಬಂದು ನಾನೊಂದು ಅಲ್ಲಿ ಬರಬೇಕಾದ್ರೆ ಪ್ಯಾಲೇಸ್ದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದು ಸರಿಯಾಗಿ ಬರಲೇ ಇಲ್ಲ. 7:10 ಮೈಸೂರು ಬಸ್ ಸ್ಟ್ಯಾಂಡ್ ತಲುಪ್ಬಿಟ್ವಿ. ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಬಂದುಬಿಟ್ಟು ನೆಕ್ಸ್ಟು ಅಲ್ಲೊಂದು ಬಸ್ ನಿಂತಿತ್ತು ಮಲೆ ಮಹದೇಶ್ವರ ಬೆಟ್ಟದು. ಬಟ್ ಅದು ತುಂಬ ರಶ್ ಆಗಿತ್ತು,
ಹಾಗಾಗಿ ಈ ಮಲೆಮಹದೇಶ್ವರ ಬೆಟ್ಟಕ್ಕೆ ಮೈಸೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ 5 hours ಜರ್ನಿ, ಹಾಸನಿಂದ ಮೈಸೂರಿಗೆ 3.5 hours ಜರ್ನಿ, ಮಲೆಮಹದೇಶ್ವರ ಬೆಟ್ಟಕ್ಕೆ ಮೈಸೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ 5 hours ಜರ್ನಿ. ಸೊ ಹಾಗಾಗಿ ರಶ್ ಇದ್ದಾಗ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕಂತೂ ಆಗೋದಿಲ್ಲ. ಸೊ ಬೇರೆ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬೇರೆ ಬಸ್ಗೆ ಹೋದ್ವಿ. ಇನ್ನು ಮುಂದೆ ವಿಡಿಯೋ ನಾನು ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾವುದಕ್ಕೂ, ಎಲ್ಲ ಹೇಗೆ ಹೇಗೆ ಮಾತಾಡಿದೀವೋ ಹಾಗಾಗಿದೆ, ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿದ್ದರೆ ಸಾರಿ. ಸೊ ಐ 5 hours ಜರ್ನಿ, ಆಲ್ಮೋಸ್ಟ್ 5, 6, 7, 8 hours ಹೋಗೋಕ್ಕೆ, 8 hours ಬರೋಕ್ಕೆ 8 hours ಆಗುತ್ತೆ.
ಬೇಗ ರಶ್ ಇದೆ ಸಿಕ್ಕಾಪಟ್ಟೆ. ಇವಾಗ ಟೈಮ್ ಎಷ್ಟು? 10:30. 7:30 ನಾವು ಬಸ್ ಹತ್ತಿದ್ದು ಮೈಸೂರಲ್ಲಿ. 10:30ಗೆ ಮಲೆ ಮಹದೇಶ್ವರ ಬೆಟ್ಟ. 5 hours ಜರ್ನಿ ಅಂತ. 5 + 3.5, 5, 6, 7, 8.5 ಜರ್ನಿ ಆಗಿ 8.5 hours ಜರ್ನಿ. ಹಾಸನಿಂದ ಮಲೆ ಮಾದಪ್ಪನ ನೋಡೋಕ್ಕೆ 8.5 hours ಬಸ್ಸಲ್ಲಿ ಕುತ್ಕೊಂಡು ಬಂದಿದ್ದೀವಿ. ನೋಡಿದ್ದೀವಿ ನಾವೊಂದು 3-4 ಸಲ ನೋಡಿದ್ದೀವಿ ಅಲ್ವಾ ಮಗನೇ? ನಮ್ಮ ಗವಿ ಫಸ್ಟ್ ಟೈಮ್ ಅನಿಸುತ್ತೆ. ಗವಿ ನೀನು ಫಸ್ಟ್ ಟೈಮ್ ಅಲ್ವಾ? ನಮ್ ಗವಿ ಫಸ್ಟ್ ಟೈಮ್ ಮಾದಪ್ಪನ್ ನೋಡ್ತಾ ಇರೋದು. ಉಗೆ ಏನವ ಮಾದಪ್ಪನ್ಗೆ? ಉಗೆ ಬಸ್ಸಲ್ಲಿ ಹೇಳಿಲ್ವಾ? ಸಿಕ್ಕಾಪಟ್ಟೆ ರಶ್ ಇದಾರೆ. ನಾನು ರಶ್ ಇರಲ್ಲ ಅನ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಮೊಬೈಲ್ ಚಾರ್ಜಿಂಗ್ ಎಲ್ಲಿ ಮುಡಿ ಕೊಡ್ಸೋದು? ಸುಮ್ಮನೆ ಬರ್ತಾನೆ ಇದ್ದೀರಾ? ಕೇಳ್ಕೊಂಡು ಬರ್ಬೇಕು. ನೀನು ನೋಡಿಲ್ವಾ? ಅಲ್ಲ ನೀವು ನೋಡಿಲ್ವಾ? ಆಗ ಬಂದಾಗ ಮುಡಿ ಕೊಡ್ಸಕ್ಕೆ ನೋಡಿಲ್ವಾ? ಒಂದು ಸ್ವಲ್ಪ ಮರ್ತೋದಂಗೆ ಆಯ್ತಾಯ್ತಲ್ವಾ? ಅವಾಗ ಈ ಬಸ್ ಸ್ಟ್ಯಾಂಡ್ ಎಷ್ಟು ಇರಲಿಲ್ಲ ಅಲ್ವಾ? ಬಸ್ ಸ್ಟ್ಯಾಂಡೇ ಇರಲಿಲ್ಲ, ಅಲ್ಲಿ ಸ್ಟಾಪ್. ಅದೇ ಅಲ್ಲಿ ಸ್ಟಾಪ್ ಕೊಡ್ತಾಯಿದ್ರು, ನಾನು ಹಂಗೆ ಅನ್ಕೊಂಡೆ. ಅಲ್ಲಿ ಸ್ಟಾಪ್ ಕೊಡ್ತೀನಿ. ನಾವು ಬಂದೆ 3-4 ವರ್ಷ ಆಗೈತಲ್ಲ. ಅಪ್ಪ ದೇವಸ್ಥಾನದಲ್ಲಿ ರಶ್ ಇಲ್ದಿದ್ರೆ ಸಾಕು ಅನ್ಕೊಂತೀನಿ ನಾನು. ಜನಗಳು ನೋಡಿ, ಕೊರೋನಾ ಟೈಮಲ್ಲಿ ಮತ್ತೆ ಇನ್ನೊಂದ್ಸಲ ಬಂದಾಗ್ಲೂ ಫ್ರೀ ಆಗಿತ್ತು. ಒಂದ್ಸಲ ಪ್ರಮೋದ್ ಅವ್ರ ಜೊತೆ ಕಾರಲ್ಲಿ ಬಂದಿರ್ಲಿಲ್ವಾ? ಆವಾಗ್ಲೂ ಫ್ರೀ ಇತ್ತು. ಇವ್ರನ್ನ ಕೇಳಿ ಮುಡಿ ಕೊಡಿಸ್ಕೊಂಡ್ ಬತ್ತವ್ರಲ್ಲ. ಚೀಟಿನೂ ಅಲ್ಲೇ ಕೊಡ್ತಾರೆ. ಇನ್ನೇನು ತಗೊಳ್ಳೋದು? ನಿಮ್ ಬೆಳಕಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಈ ಕ್ಷಣ. ಅಲ್ಲೋಡಿ ಇಲ್ಲಿ ಜನಗಳನ್ನ. ನಾನು ಮಾದಪ್ಪನ ಬಿಡ್ತಲ್ಲಿ ಇಷ್ಟೊಂದನ ನೋಡಿ. ಅವಾಗ ಈ ತರ ಇರ್ಲೇ ಇಲ್ಲ ಸ್ವಲ್ಪ ಅಲ್ವಾ? ಇದೆಲ್ಲ ಹಾಕಿ ಇಟ್ಟಿರ್ಲಿಲ್ಲ ಅವಾಗ. ಯಾಕಡೆ ಅಂತ ನನ್ಗೆ ಗೊತ್ತು. ಆಮೇಲೆ ತಕ್ಕಳ ನಡಿ. ಈ ಕಡೆ ಅನ್ಸುತ್ತೆ, ಆ ಕಡೆ ಅಲ್ಲ, ಆ ಕಡೆ ಇದು ಊಟ. ಆಕಡೆ ಊಟ ಕೊಡೋದು ಆ ಕಡೆ. 65 ವರ್ಷ ಮೇಲ್ಪಟ್ಟ ಭಕ್ತರಿಗೆ ರಾಜಗೋಬರ ಮುಖಾಂತರ ಅವಕಾಶ ಬಂದು ಭಕ್ತರು ಆಧಾರ್ ಕಾರ್ಡ್ ಅನ್ನು ತೋರಿಸಿ ರಾಜಗೋಪುರ ಮುಖಾಂತರ 65 ವರ್ಷ ಮೇಲ್ಪಟ್ಟವ್ರಿಗೆ ಕೋವಿಡ್ಕ್ಕೆ ಬೆಳೆಯೇ பெரிய கோபுரத்தில் வலது புறத்தில் கேட் நம்பர் 2 கேட் நம்பர் 2 மூலமாக நேர்வழி தரிசனத்திற்கான 250 ரூபாய் டிக்கெட்டை வழங்கி கொண்டிருக்கிறார். ஒரு டிக்கெட்டுக்கு 250 ரூபாய் ஒரு பக்தர் மட்டும் செல்ல அனுமதி உண்டு. ஒரு டிக்கெட்டுக்கு 250 ரூபாய் ஒரு பக்தர் மட்டும் செல்ல அனுமதி உண்டு. பக்தர்கள் டிக்கெட்டுகளை கேட்டு பெற்றுக்கொண்டு ஸ்ரீமணி. ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ 11:30 ಆಗಿತ್ತು. ನಮ್ಮ ಫಸ್ಟ್ ಕೆಲಸ ಮುಡಿ ಕೊಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಮುಡಿ ಕೊಡಿಸೋ ಹತ್ರ ಬಂದು ಟಿಕೆಟ್ ತೊಗೊಂಡ್ವಿ. 80 rupees ಪರ್ ಹೆಡ್ ಅಂತ ಅನಿಸುತ್ತೆ. ಸೊ ಹರಿ ಮತ್ತು ಗವಿ ಇಬ್ಬರೂ ಕೊಡಿಸೋದಿತ್ತು. ಹಾಗಾಗಿ ಬಂದ್ವಿ. ಅಂದರೆ ಅಲ್ಲಿ ಶರ್ಟ್ನ ಫುಲ್ ರಿಮೂವ್ ಮಾಡಿಬಿಟ್ಟು ಕೂದಲನ್ನ ನೆನೆಸ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಅವರಿಬ್ಬರೂ ಫುಲ್ಲು ಕೂದಲನ್ನ ನೆನೆಸ್ಕೊತಾ ಇದ್ದರು. ಅಂದರೆ ಗವಿ ಸ್ವಲ್ಪ ಜಾಸ್ತಿನೇ ಕೂದಲಿತ್ತು. ಹಾಗಾಗಿ ನಾನು
ನನಗೆ ಯಾವಾಗಲೂ ಗೊತ್ತು ಅವನು ಮುಡಿ ತೆಗೆಸ್ಬೇಕಾದ್ರೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಅಂತ. ಯಾಕಂದರೆ ಅವನೊಂದು ಮೂರ್ನಾಲ್ಕು ಸಲ ಅಂತಲ್ಲ ಯಾವಾಗ ಮುಡಿ ಕೊಡಿಸಿದ್ರು ಅಷ್ಟೇ ಅವ್ನು ಸುಮ್ಮನೆ ಕೂರ್ತಾ ಇಲ್ಲ. ಕತ್ರಿಘಟ್ಟದಲ್ಲಿ ಫಸ್ಟ್ ಮುಡಿ ತೆಗೆಸ್ದಾಗಲೂ ಕುತ್ಕೊಳ್ಳಿಲ್ಲ, ನೆಕ್ಸ್ಟು ಧರ್ಮಸ್ಥಳದಲ್ಲಿ ಕುತ್ಕೊಳ್ಳಿಲ್ಲ, ನೆಕ್ಸ್ಟು ಬೆಟ್ಟದ ರಂಗನಾಥ ಸ್ವಾಮಿಲಿ ಕುತ್ಕೊಳ್ಳಿಲ್ಲ. ಹಾಗಾಗಿ ನನಗೆ ಒಂದು ಇದಿತ್ತು ಅಂದರೆ ಅವನು ಕುತ್ಕೊಳ್ಳೋದಿಲ್ಲ, ಇಟ್ಕೋಬೇಕು ಒಂದು ಇಬ್ಬರು ಅಂತ ಹೇಳಿ ಯಾವಾಗಲೂ ಅವನು ಹಂಗೆ ಮಾಡೋದು. ಸೊ ಹಾಗಾಗಿ ಫಸ್ಟೇ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು, ಕುತ್ಕೊತಾನೋ ಇಲ್ವೋ ಕುತ್ಕೊತಾನೋ ಇಲ್ವೋ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಕೂದಲೆಲ್ಲ ನೆನೆಸ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಕ್ಯೂ ಅಂದರೆ ಒಂದು 9-10 ಜನನೇನೋ ಇದ್ದಾರೆ. ಆಮೇಲೆ ನಾವು ಹೋಗಿ ನಿಂತ್ಕೊಂಡ್ವಿ, ಅವ್ರದ್ದೆಲ್ಲ ಮುಡಿ ತೆಗ್ಸಿ ಇವ್ರು ನಮಗೆ ತೆಗ್ಸಿ ನಮ್ಮದೇ ಲಾಸ್ಟ್ ಹೇಳಬೇಕಂದ್ರೆ ನಮ್ಮದೇ ಫುಲ್ ಲಾಸ್ಟು. ಯಾಕಂದರೆ ಒಬ್ಬರು ಬಂದು ನಿಂತ್ಕೊತಾರೆ, ಅವ್ರ ಕೈಲಿ ನಾವು ಟಿಕೆಟ್ ಕೊಡಬೇಕು, ಟಿಕೆಟ್ ಕೊಟ್ಬಿಟ್ಟು ಅಷ್ಟು ಅವ್ರು ಯಾವುದೋ ನಂಬರ್ ಹೇಳ್ತಾರೆ ಆ ನಂಬರ್ಗೆ ಬನ್ನಿ ಅಂತ, ಆ ನಂಬರ್ಗೆ ಹೋಗ್ಬಿಟ್ಟು ನಾವು ಕೂತ್ಕೋಬೇಕಾಗತ್ತೆ. ಆಮೇಲೆ ಅವ್ರದ್ದು ಮುಗಿದ್ಮೇಲೆ ಇನ್ನೊಬ್ಬರು ಬಂದು ಅಲ್ಲಿ ಟಿಕೆಟ್ ಇಸ್ಕೋತಾರೆ ಆ ಥರ. ಹಾಗಾಗಿ ನಮ್ಮದು ಸ್ವಲ್ಪ ಅಲ್ಲಿ ಲೇಟೇ ಆಯಿತು, 1 ಅವರ್ ಆಯ್ತು ಅಂದ್ಕೊತೀನಿ. ಮುಡಿ ತೆಗ್ಸೋ ಹತ್ರನೇ ಸ್ವಲ್ಪ ಲೇಟ್ ಆಗಿಬಿಡ್ತು, ಟೈಮ್ ಆಗಿಬಿಡ್ತು. ಬಂದ್ವಿ ಅಲ್ಲಿ ನೋಡಿದ್ರಂತೂ ತುಂಬಾ ಜನ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಜನಗಳಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟೊಂದು ಜನ ನಿಂತಿದ್ದಾರೆ ಅಂತ. ಮತ್ತು ಇನ್ನೊಂದು ಪಾಪುಗೂ ಕೂಡ ಅಲ್ಲಿ ತೆಗೆಸ್ತಾ ಇದ್ದರು, ಅವರು ಕೂಡ ವಿಡಿಯೋ ಮಾಡ್ಕೊತ ಇದ್ದರು. ಆ ಪಾಪು ಸುಮ್ಮನೆ ಕೂತಿತ್ತು, ಗವಿಯಷ್ಟೇನು ರಚ್ಚೆ ಮಾಡಲಿಲ್ಲ. ನಾನು ನೆಕ್ಸ್ಟು ಗವಿದು ಅದೆಲ್ಲ ಮುಗ್ದಿತ್ತು, ನೆಕ್ಸ್ಟ್ ಗವಿದು ತೆಗೆಸ್ಬೇಕಾಗಿತ್ತು. ಆಲ್ಮೋಸ್ಟು ಇವು ಇಲ್ಲಿ ಮುಡಿ ತೆಗಿತಾರಲ್ಲ ಅವರು ಎಲ್ಲರ ನಾನು ಅಬ್ಸರ್ವ್ ಮಾಡ್ತೇನೆ ಇದ್ದೆ, ಒಂದು 10 ಜನ ಮಾಡ್ತಾ ಇದ್ದಿದ್ದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲರಿಗೂ ಸ್ವಲ್ಪ ಕುಯ್ದು 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 ಅಂದರೆ ಅವ್ರಿಗೆ ಅವಸರ ಜಾಸ್ತಿ, ಬೇಗ ಮಾಡಬೇಕು ಅನ್ನೋದಿತ್ತೇನೋ. ಎಲ್ಲರಿಗೂ ಸ್ವಲ್ಪ ಬ್ಲಡ್ ಬರೆಸ್ತಾನೇ ಇದ್ದರು ಅವರು. ನಾನು ಅವರು ಮಾಡಿರೋ 10 ಜನಕ್ಕೆ ಯಾರಿಗೂ ಒಬ್ಬರಿಗೂ ಬ್ಲಡ್ ಬಂದೇ ಇಲ್ಲ, ಅನ್ನಂಗಿಲ್ಲ, ಕೂದಲು ಬ್ಲಡ್ ಬರ್ತಾನೇ ಇತ್ತು. ನಿಧಾನನೇ ಮಾಡ್ತಿರಲಿಲ್ಲ. ಆಮೇಲೆ ನಾನು ಗವಿನ ಕೂರಿಸಿದ ತಕ್ಷಣ ಹೇಳಿದೆ, ನಿಧಾನನೇ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ರಕ್ತ ಬರೆಸ್ಬಿಡಿ ಅಂತ ಹೇಳಿ. ಅವನು ಸುಮ್ಮನೆ ಕುತ್ಕೊಂಡಿದ್ರು ಆಗ್ತಾಯಿತ್ತು, ಬಟ್ ಅವನು ಸುಮ್ಮನೆ ಕೂರಲೇ ಇಲ್ಲ. ಇಷ್ಟು ಆಗೋ ಗಂಟನೂ ಸುಮ್ಮನೆ ಕೂತಿದ್ದವನು. ಅಲ್ಲಿ ಒಂದು ಪಾಪು ಎದುರುಗಡೆ ಒಂದು ಪಾಪು ಅಳ್ತಾ ಇತ್ತು. ಆ ಪಾಪು ಹಳೋದು ನೋಡಿಬಿಟ್ಟು ಇವನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಬಿಟ್ಟ ಹಳೋದನ್ನ. ಹಾಗಾಗಿ ಸ್ವಲ್ಪ ಹಣೆ ಹತ್ರ ಕುಯ್ಕೊಂಬಿಡ್ತು ಅವನಿಗೆ, ರಕ್ತನೂ ಬಂತು, ಜಾಸ್ತಿನೇ ರಕ್ತ ಬಂದುಬಿಡ್ತು. ಫಸ್ಟು ಮಲೆ ಮಹದೇಶ್ವರ ಬೆಟ್ಟದಲ್ಲ ಸಾರಿ ಧರ್ಮಸ್ಥಳಕ್ಕೆ ಹೋದಾಗಲೂ ಹಂಗೇ ಬುರುಡೆ ತಲೆ ಬುರುಡೆ ಅದು ಅಷ್ಟೇ, ಅದು ಜೋರಾಗಿ ಕುಯ್ಕೊಂಬಿಡ್ತು. ಆವಾಗಲೂ ಅಷ್ಟೇ ಸಖತ್ತಾಗಿ ಬ್ಲಡ್ ಬಂದುಬಿಡ್ತು. ಅವರು ಅಲ್ಲಿ ಇದು ಮಾಡ್ತಾ ಶೇವ್ ಮಾಡ್ತಾಯಿದ್ರು, ಅವರೇ ಎದ್ರುಕೊಂಡು ಹೋಗ್ಬಿಟ್ರು ಅಲ್ಲಿ ಧರ್ಮಸ್ಥಳದಲ್ಲಿ. ಆಮೇಲೆ ಆಲಮ್ ಇರುತ್ತಲ್ಲ ವೈಟ್ ಕಲರ್ ಆಲಮ್ಮು, ಅದನ್ನು ಹಚ್ಚಿಬಿಟ್ರು. ಅದು ಬ್ಲಡ್ ನಿಲ್ಲುತ್ತೆ ಅಂತ ಏನೋ ಹಚ್ಚುತ್ತಾರೋ ಏನೋ ಗೊತ್ತಿಲ್ಲ, ಬಟ್ ಅದನ್ನು ಹಚ್ಚಿದ್ರು. ಇಲ್ಲೂ ಅಷ್ಟೇ ಇಲ್ಲಿ ಗಂಟ ಸುಮ್ಮನೆ ಇದ್ದು ಅವನು ಇನ್ನೊಂದು ಸ್ವಲ್ಪ ಮಾಡಿಸ್ಕೊಬೇಕಾಗಿತ್ತು, ಅಷ್ಟರೊಳಗಡೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ, ಹಣೆ ಹತ್ರ ಕುಯ್ಕೊಂಬಿಡ್ತು. ಆ ಧರ್ಮಸ್ಥಳದಲ್ಲಿ ತಲೆ ಬುರುಡೆ ಕುಯ್ಕೊಂಡಿರೋದು ಅದೇ, ಇನ್ನೂ ಗಲೆ ಹೋಗಿರಲಿಲ್ಲ ಅಷ್ಟು, ಆ ಗಲೆ ಹಂಗೆ ಇದೆ. ನಾವು ಫುಲ್ ಶೇವ್ ಮಾಡಿದಾಗ ಬುರುಡೆ ನೋಡಿದ್ವಲ್ಲ, ಆ ಗಲೆ ಹಾಗೆ ಇದೆ. ಈಗ ಮುಂದೆ ಮಾಡಿಸ್ಕೋಬೇಕಾದ್ರು ಅಷ್ಟೇ ಹಾಗೆ ಮಾಡಿಬಿಟ್ಟ ಅವನು, ಫುಲ್ ಹಣೆ ತಕ್ಕೂ ಇಸ್ಕೊಂಡು ಅವ್ರಿಗೆ ಹೆದರಿಕೆ ಆಗಿಬಿಡ್ತು, ಸಖತ್ತಾಗಿ ಬ್ಲಡ್ ಬಂದುಬಿಡ್ತು. ಇನ್ನೇನು ಮಾಡ್ತಾರೆ, ಮಾಡಬೇಕಾದ್ರೆ ಸೈಲೆಂಟಾಗಿ ಕುತ್ಕೊಂಡು ಹೆಂಗೋ ಮಾಡ್ತಾರೆ, ಈ ಥರ ರಚ್ಚೆ ಮಾಡಿದ್ರೆ ಅವರು ತಾನೇ ಹೆಂಗೆ ಮಾಡ್ತಾರೆ. ಆಮೇಲೆ ಅವರು ಕೂಡ ಆಲಮ್ ಹಚ್ಚಿಬಿಟ್ರು ಸಡನ್ನಾಗಿ. ನನಗೂ ಈ ಥರ ಬ್ಲಡ್ ಬಂದುಬಿಡ್ತಲ್ಲ ಅಂತ ನಾನು ಸರಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ವಿಡಿಯೋನ ಹೇಗೆ ಹೇಗೋ ಹೋಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಇನ್ನೊಂದು ಸ್ವಲ್ಪ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಮಾಡಬೇಕು ಅನ್ನೋ ಒಳಗಡೆ ಈಗ ಬರುತ್ತೆ ಅನ್ಸುತ್ತೆ, ಕುಯ್ಕೊಳ್ಳದೆ ಇವಾಗ ಬರುತ್ತೆ. ಇನ್ನೇನು ಚೂರು ಮಾಡಬೇಕಿತ್ತು ಅಷ್ಟರೊಳಗಡೆ ಅವನು ಅಲ್ಲಾಡ್ಬಿಟ್ಟ ಅಂತ ಅನಿಸುತ್ತೆ. ಫುಲ್ಲು ಮುಂದೆ ಕುಯ್ಕೊಂಡು ನನಗೆ ಅದನ್ನು ವಿಡಿಯೋ ನೋಡ್ತಾ ಇರಬೇಕಾದ್ರೇ ಏನೋ, ವಿಡಿಯೋ ನೋಡಿದ್ರೆ ಆಯ್ಸ್ ಅವ್ರು ಕೊಡಬೇಕಾದ್ರೇ ಏನೋ ಒಂಥರ ಅನ್ನಿಸ್ತಾ ಇದೆ. ಕುಯ್ಕೊಂಬಿಡ್ತಾನೆ, ಅದೊಂದು ಬೇಜಾರು. ಅವನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಅದೊಂದು ಬೇಜಾರಾಗುತ್ತೆ. ಇವಾಗಲೇ ಅಂತ ಕುಯ್ಕೊಂಡ್ಬಿಡ್ತು, ಎಸ್ ಕೈ ಇಟ್ಕೊಂಡ್ರಲ್ಲ ಅವರು, ಕುಯ್ಕೊಂಬಿಡ್ತು. ಬ್ಲಡ್ಡು ಬರ್ತಾಯಿದೆ ನೋಡ್ತಾ ಇರ್ಬೋದು, ಜಾಸ್ತಿನೇ ಬ್ಲಡ್ ಬಂದುಬಿಡ್ತು. ಏನೋಪ್ಪ ಅವನಿಗೇನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ತನ್ನ ಮುಡಿ ಕೊಡಿಸ್ಕೊಳ್ಳೋಕ್ಕಂತೂ ಅವನು ಕುತ್ಕೊಳ್ಳೋದಿಲ್ಲ. ನೆಕ್ಸ್ಟು ಅವನು ಮಾಡಿಬಿಟ್ಟು ಕಳಿಸಿದ್ರು ಅವರು. ನೆಕ್ಸ್ಟು ಅರಿನು ಮಾಡಿಸ್ಕೋಬೇಕಾಗಿತ್ತಲ್ಲ, ಅವರು ಮಾಡಿಸ್ಕೊತಾ ಇದ್ದಾರೆ.
ನಾವು ನೆಕ್ಸ್ಟು ಕಲ್ಯಾಣಿ ಹತ್ರ ಸ್ನಾನ ಮಾಡಿಸ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ಬಂದರೆ ಅಂದರೆ ಅದು ಕೆರೆ ಆಗಿರೋದ್ರಿಂದ ನಿಂತ್ಕೊಂಡಿರೋ ನೀರು, ಅದು ಹರಿಯೋ ನೀರಲ್ಲ. ಹರಿಯೋ ನೀರಾಗಿದ್ದರೆ ಓಕೆ, ಬಟ್ ನಿಂತ್ಕೊಂಡಿರೋ ನೀರು. ಹಾಗಾಗಿ ಅಲ್ಲೊಬ್ರು ಹೇಳಿದ್ರು, ಅವರು ಪಾಪನ ಮುಡಿ ತೆಗ್ಸೆ ಹೋಗಿದ್ರು ಅಲ್ಲಿಂದ, ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು ಇದು ನೀರು ಚೆನ್ನಾಗಿಲ್ಲ, ಪಾಪುಗೆ ಇನ್ಸ್ಪೆಕ್ಷನ್ ಆಗುತ್ತೆ, ಯಾಕಂದರೆ ಅದು ನಿಂತಿರೋ ನೀರಾಗಿರೋದ್ರಿಂದ. ಎಲ್ಲ ಅಲ್ಲೇ ಸ್ನಾನ ಮಾಡ್ಕೊತಾ ಇದ್ರು. ಹಾಗಾಗಿ ಇಲ್ಲಿ ಬೇಡ, ಅಲ್ಲಿ ವಾಶ್ರೂಮ್ ಇದೆ, ವಾಶ್ರೂಮ್ಗೆ ಹೋಗಿಬಿಡಿ ಅಂದರು. ಸೊ ನಾವು ಆಯಿತು ಅಂತ ಹೇಳಿ ವಾಶ್ರೂಮ್ಗೆ ಹೋದ್ವಿ. ಯಾಕಂದರೆ ಅದು ಹರಿಯೋ ನೀರಾದರೆ ಹೆಂಗಾದರೂ ಸ್ನಾನ ಮಾಡ್ಕೊಬೋದು, ನಿಂತಿರೋ ನೀರಲ್ವ ಕಲ್ಯಾಣಿಲಿ. ಹಾಗಾಗಿ ಎಲ್ಲ ಅಲ್ಲೇ ಸ್ನಾನ ಮಾಡಿರ್ತಾರೆ, ಹಾಗಾಗಿ ಇನ್ಸ್ಪೆಕ್ಷನ್ ಆಗೇ ಆಗತ್ತೆ. ಹಾಗಾಗಿ ನಾವು ಬೇಡ ಅಂತ ಹೇಳಿಬಿಟ್ಟು ವಾಶ್ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ದೇವ್ರ ದರ್ಶನಕ್ಕೆ ಕ್ಯೂ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಆಗ ಇಲ್ಲಿ ಎಲ್ಲ ಆನೆ ನೋಡ್ತಾ ಇದ್ರು. ಸೊ ನಾವು ಕೂಡ ಆನೆ ನೋಡೋಣ ಅಂತ ಹೇಳಿ ಬಂದ್ವಿ. 77 ಮಲೆ ನಾವು ಸ್ಟಾರ್ಟು ಕೆಳಗಡೆ ದೇವಸ್ಥಾನದ ಆರ್ಚ್ ಹಾಕಿರ್ತಾರೆ ಕೆಳಗಡೆ, ಅಂದರೆ ಬೆಟ್ಟ ಇರೋದು ಮೇಲಲ್ಲ, ಕೆಳಗಡೆ ಆರ್ಚಿಂದ ಸ್ಟಾರ್ಟ್ ಆಗುತ್ತೆ. ಆರ್ಚಿಂದನೂ ಅಲ್ಲ, ಇನ್ನೂ ನಾವು 100 ಬಿಡ್ತೀವಿ ನೋಡಿ, ಕೊಳ್ಳೆಗಾಲ ಬಿಟ್ಟು 100 ಬಿಟ್ಟ ತಕ್ಷಣ ಬೆಟ್ಟಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಂತೂ 77 ಮಲೆಯ ಒಡೆಯ ಅಂದರೆ ಅಪ್ಪಪ್ಪ, ಅದು ಹೇಳೋಕ್ಕೆ ಒಂಥರ ರೋಮಾಂಚನ ಅನಿಸುತ್ತೆ. ಫುಲ್ಲು ಸುತ್ತ ಬೆಟ್ಟ, ಎಷ್ಟು ದೊಡ್ಡ ಬೆಟ್ಟ ಅಂದರೆ ನೋಡೋಕ್ಕೆ ಒಂಥರ ಅದನ್ನು ಖುಷಿ 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 ಅನಿಸುತ್ತೆ. ನಾವು ಕ್ಯೂ ಜಾಸ್ತಿ ಇರ್ಬೋದೇನೋ ಅಂತ ಹೇಳಿ ಬಂದ್ವಿ. ಅಲ್ಲಿ ಜಾತ್ರೆ ಆಗಿತ್ತು, ಈಗ ನಾವು ಹೋಗಿ ಒಂದು ವಾರದಲ್ಲೇನೋ ಜಾತ್ರೆ ಆಗಿತ್ತು ಅನಿಸುತ್ತೆ. ಹಾಗಾಗಿ ಈ ಥರ ತೇರುಗಳೆಲ್ಲನೂ ಎಳೀತಾ ಇದ್ರು. ಮೇ ಬಿ 77 ಸಲ ದೇವ್ರ ಸುತ್ತ ಆ ತೇರುಗಳೆಲ್ಲ ಎಲ್ಲರೂ ಎಳೀತಾರೆ ಅಂತ ಅನ್ಕೊಂಡಾಗಲೇ ಒಂದು 20 ಸಲ ಏನೋ ಆ ತೇರು ಸುತ್ತಾ ಇತ್ತು. ದಿನಕ್ಕೊಂದು 77 ಸಲ ಸುತ್ತಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ರಶ್ ಇತ್ತು, ನಾವು ಆಲ್ಮೋಸ್ಟ್ ನೋಡಿ ಅಲ್ಲಿ ಕ್ಯೂ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಬಂದ್ವಿ. ಮತ್ತು ಇಲ್ಲಿ ಹೆಜ್ಜೆ ನಮಸ್ಕಾರ ಮತ್ತು ಉರುಳು ಸೇವೆನೂ ಮಾಡ್ತಾಯಿದ್ರು, ನೀವು ನೋಡ್ತಾ ಇರ್ಬೋದು. ಅಲ್ಲಿ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಉರುಳು ಸೇವೆ ಹೆಜ್ಜೆ ನಮಸ್ಕಾರ ಎಲ್ಲನೂ ದೇವ್ರಿಗೆ ಮಾಡ್ತಾಯಿದ್ರು. ನನಗೂ ತುಂಬಾ ಇಷ್ಟ, ನನಗೂ ಮತ್ತು ಅವರಿಗಿಬ್ಬರಿಗೂ ಈ ದೇವರಂದರೆ ತುಂಬ ಇಷ್ಟ. ಇದೊಂದು 4-5 ಸಲ ಹೋಗಿದ್ದೀವಿ, ಅಂದರೆ ಸ್ವಲ್ಪ ದೂರ, ಹಾಸನಿಂದ ಸ್ವಲ್ಪ ದೂರ ಅನಿಸತ್ತೆ. ಆದ್ರೂ ಒಂದು ದಿನಕ್ಕೆಲ್ಲ ಹೋಗ್ಬಿಟ್ಟು ಬರ್ಬೋದು ಬೇಗ ಹೊರಟ್ರೆ. ನಾವು ಮುಡಿ ತೆಗ್ಸೋದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ದರ್ಶನನೇ ಆಗೋಗೋದು, ಮುಡಿ ತೆಗಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ದರ್ಶನ ಲೇಟ್ ಆಯ್ತು ನಮ್ಮದು ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ತೇರು ಬರ್ತಾ ಇದೆ. ಈ ರುದ್ರಾಕ್ಷಿಲೇನೋ ತೇರು ಮಾಡಿದ್ರಂತೆ, ಅಲ್ಲಿ ಮಾತಾಡ್ತಾ ಇದ್ರು ಹಂಗಂತ. ಆಮೇಲೆ ಮಾದಪ್ಪಂದು ಒಂದು ಈಗ ದೇವ್ರು ಒಳಗಡೆ ಹೇಗಿದೆ ಒಂದು ಮುಖದ ರೀತಿಯಲ್ಲಿ ಇದೆಯಲ್ಲ ಆ ಥರದ್ದೊಂದು ತೇರು, ಮತ್ತು ಇನ್ನೊಂದು ಹುಲಿಯ ಮೇಲೆ ಕೂತ್ಕೊಂಡಿರೋದೊಂದು ತೇರು, ಮತ್ತು ಇನ್ನೊಂದು ದೇವ್ರ ಫೋಟೋದೊಂದು ತೇರು. 3 ತೇರು ಇಲ್ಲಿ ಹೋಗ್ತಾ ಇತ್ತು. ಸೊ ಅದರಿಂದ ಜನಗಳು ಹೋಗ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಒಳಗಡೆ ವಿಡಿಯೋ ಮಾಡೋ ಹಾಗೆ ಇಲ್ಲ, ಆಲ್ಮೋಸ್ಟು ಅಲ್ಲಿ ಆ ಬೋರ್ಡ್ ಹಾಕಿರ್ತಾರೆ ವಿಡಿಯೋ ಮಾಡೋಂಗಿಲ್ಲ ಅಂತ. ರಿಸ್ಕ್ ತೊಗೊಂಡು ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ, ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಹೊರಗಡೆ ತೋರಿಸ್ತೀನಿ ದೇವ್ರನ್ನ ಹೇಗಿದೆ ಅಂತ ಹೇಳಿ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ 2:45 ಹೊರಗಡೆ ಇದೇ ಮಾದಪ್ಪ ಒಳಗಡೆ ಇರೋದು. ಒಳಗಡೆ ಅಂತೂ ಚೆನ್ನಾಗಿ ನೋಡೋಕ್ಕಾಯ್ತು, ಈಗಲೂ ಇಲ್ಲೇ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ಯೋಗ ನಾನು ಬರಲಿ ಇರು ಅಂದ್ರೆ ಹಾಂ
ಹೊರಗಡೆ ಈ ರಥಗಳಿಟ್ಟಿರ್ತಾರೆ ಮೂರು, ಅದನ್ನೆಲ್ಲ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆನೆ ನೋಡೋಣ ಅಂತ ಹೇಳಿ ಫಸ್ಟೇ ನೋಡ್ಕೊಂಡು ಹೋಗಿದ್ವಿ. ಇನ್ನೊಂದ್ಸಲ ಆನೆ ನೋಡೋಣ ಅಂತ ಹೇಳಿ ಹೋದ್ವಿ. ಅಲ್ಲೂ ಕೂಡ ಬೋರ್ಡ್ ಹಾಕಿದ್ರು, ವಿಡಿಯೋ ಮಾಡೋ ಹಾಗಿಲ್ಲ ಮತ್ತು ಫೋಟೋ ತಗೊಳ್ಳೋ ಹಾಗಿಲ್ಲ ಅಂತ ಹೇಳಿ. ಅದು ಫ್ಲಾಶ್ ಲೈಟಿಗೆ ಪ್ರಾಣಿಗಳು ಬೇರೆ ಥರ ರಿಯಾಕ್ಟ್ ಮಾಡ್ತವೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಅವರು ಬರ್ದೇ ಬಿಟ್ಟಿದ್ರು. ಸೊ ನಾವು ಜಸ್ಟ್ ಹಿಂಗೆ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಆಮೇಲೆ ಅಲ್ಲಿ ಆ ಆನೆ ಅಂತೂ ತುಂಬ ಈ ದೈತ್ಯ ಆನೆ ಅಂತ ಅಂತಾರಲ್ಲ ಆ ಥರ ಆನೆ ಅದು. ನಾನು ಸ್ವಲ್ಪ ದೊಡ್ಡ ಆನೆನೇ, ನಾನು ವಿಡಿಯೋ ಮಾಡ್ಕೊತಿದ್ದೆ. ನನಗೆ ಅಲ್ಲಿ ಒಳಗಡೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದರು, ಅವರು ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ರು. ನಾನು ಅವರು ನೋಡಿಲ್ಲ, ಜಸ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಆಮೇಲೆ ಎಲ್ಲರೂ ಒಳಗಡೆ ಹೋಗಿ ಆಶೀರ್ವಾದ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೋತಾ ಇದ್ರು. ಹಾಗಾಗಿ ಇದೊಂಥರ ಆಶೀರ್ವಾದ ಮಾಡಿಸೋಣ ಅಂತ ಹೇಳಿ ಹೋಗಿ ಅದಕ್ಕೆ ಒಂದು 10 ರೂಪಾಯಿ ಒಬ್ಬರಿಗೆ ಆಶೀರ್ವಾದ ಮಾಡೋಕ್ಕೆ ವಿಸ್ಮಯಂಗೆ ಮತ್ತೆ ಗೋಡಿಗೆ ನಾನು ವಿಡಿಯೋ ಮಾಡ್ಕೊತಾ ನಾನು ನೋಡಿದ್ದೆ ವಿಡಿಯೋ ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಅದನ್ನು ಸುಮ್ಮನೆ ಆಗಿ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ನೀವು ವಿಡಿಯೋ ಮಾಡ್ಕೊತಾ ಇದ್ದೀರಾ ಗೊತ್ತಾಯಿತು ಏನು ಅಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇಲ್ವಾ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ನಾವು ದೇವರಿಗೆ ಕಾಯಿ ಒಡಿಸಿದ ಕಾಯಲ್ಲಿ ಒಳಗಡೆ ಹೂ ಬಂದಿತ್ತು. ಸೊ ನೋಡ್ಬಿಟ್ಟು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ನಮಗೆ ಫೀಲ್ ಆಯಿತು, ಖುಷಿ ಆಯಿತು. ನಾನು ಆ ಕಾಯ್ದು ವಿಡಿಯೋ ಮಾಡ್ಕೊಂಡಿದ್ದಿಲ್ಲ, ಜಸ್ಟು ಫೋಟೋ ಹೊಡ್ಕೊಂಡಿದ್ದಕ್ಕೆ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಮಗೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋದರೆ ಈ ಥರ ಕಾಯಲ್ಲಿ ಹೂ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮಗೊಂಥರ ಒಳ್ಳೆ ಪಾಸಿಟಿವ್ ಥರ ಅನ್ನಿಸ್ತು. ದೇವ್ರ ದರ್ಶನ ಮುಗಿಸಿ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಂಬಂದ್ವಿ. ನಾವು ಪ್ರಸಾದಕ್ಕೆ ಕ್ಯೂವಲ್ಲಿ ಹೋಗಲಿಲ್ಲ, ಗೊತ್ತು ಅಲ್ಲಿ ತುಂಬ ಜನ ಇದ್ದರು, ಒಂದರಿಂದ ಒಂದು 2 ಗಂಟೆ ಆಗುತ್ತೆ ಅಂತ. ಅಲ್ಲಿ ನಮ್ಮ ಮತ್ತೆ ರಿಟರ್ನ್ ಹಾಸನ್ಗೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಹೋಟ್ಲಲ್ಲೇ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಬಿಡೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ ನಾವು. ಅಲ್ಲಿ ನಂಗೆ ಗೊತ್ತಿತ್ತು ಅಲ್ಲಿ ತುಂಬ ರಶ್ ಇದೆ ಅಂತ ಹೇಳಿ. ಸೊ ಹೋಟೆಲೆಲ್ಲ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಇನ್ನೂ ಒಂದ್ಸಲ ಮಲೆಮಾದಪ್ಪನ ದರ್ಶನ ಮಾಡಿಕೊಂಡು ಮಲೆಮಾದಪ್ಪನ ಪಾದಕ್ಕೆ ಹುಗೆ ಹುಗೆ ಅಂತ ಹೇಳಿ ನಮ್ಮ ಕಡೆ ಬಸ್ ಎಲ್ಲಿದೆ ಅಂತ ನೋಡ್ಕೊಂಡ್ವಿ. ಸೊ ನಮ್ಮ ಕಡೆ ಬಸ್ ಬಂತು, ಅಂದರೆ ಮೈಸೂರಿಗೆ ಹೋಗುತ್ತೆ ಅದು ಹಾಸನ್, ಡೈರೆಕ್ಟ್ ಇಲ್ಲಿಂದ ಹಾಸನ್ಗೆ ಬಸ್ ಇಲ್ಲ. ಸೊ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾಗ ಆಲ್ಮೋಸ್ಟ್ 7:30 ಆಗಿತ್ತು. 7:30 ನಮ್ಮ ಹರಿದರಲ್ಲ ಅವ್ರ ಡಿಪೋ ಗಾಡಿನೇ ಇತ್ತು. ಸೊ ಅವ್ರ ಡಿಪೋ ಗಾಡಿಗೆ ಬಂದುಬಿಟ್ವಿ. ನಾವು ಹಾಸನ್ಗೆ ಬಂದಾಗ 11 ಗಂಟೆ ಆಗಿತ್ತು. 11 ಗಂಟೆಯಲ್ಲಿ ಆಟೋದಲ್ಲಿ ಮನೆಗೆ ಬಂದ್ವಿ. ಇದಾಗಿತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ವ್ಲಾಗ್. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.